ಡಕ್ ಔಟ್ ಆದ ನಂತರ ವಿರಾಟ್ ಕೊಹ್ಲಿ ಅವರು ಸಿಟ್ಟಿನಿಂದ ಸೋಫಾಗೆ ಪಂಚ್ ಹೊಡೆದಿದ್ದಾರೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪಂದ್ಯದ ವೇಳೆ ಈ ಒಂದು ದೊಡ್ಡ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ರೀತಿ ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು 9 ಬಾಲ್ಗಳನ್ನು ಆಡಿ ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಆನಿಮೇಟೆಡ್ ಆಗಿದ್ದಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಫ್ರಂಟ್ ಫುಟ್ ಬಂದು ಮೇಲ್ಗಡೆ ಹೊಡೆಯೋಣ ಅಂತ ಹೋದರು, ಆದರೆ ಅದು ಬೆನ್ ಸ್ಟೋಕ್ಸ್ ಅವರ ಕೈಗೆ ಬಿದ್ದಿದೆ. ವಿರಾಟ್ ಕೊಹ್ಲಿ ಅವರು ಡಕ್ ಔಟ್ ಆಗಿದ್ದಾರೆ. ಡಕ್ ಔಟ್ ಆದ ನಂತರ ವಿರಾಟ್ ಕೊಹ್ಲಿ ಅವರು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಅಲ್ಲಿ ಸೋಫಾಗೆ ಗುದ್ದಿದ್ದಾರೆ ಅಂತಲೇ ಹೇಳ್ಬೋದು. ಈ ಥರ ಫೂಲಿಶ್ ಶಾಟು, ಈ ಥರ ಕಳಪೆ ಶಾಟ್ ಆಡ್ಬಿಡ್ನಲ್ಲ ಅಂತ ಫಸ್ಟ್ರೇಷನ್ನು ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ತೋರಿಸ್ತಿದ್ದಾರೆ. ಇದು ಗೊತ್ತಲ್ಲ ಗುರು, ವಿರಾಟ್ ಕೊಹ್ಲಿ ಅಂದರೆ ಈ ಥರನೇ ಔಟ್ ಆದರೂ ಅಲ್ಲೇನೋ ಏನೋ ಒಂದು ಹೋಗಿ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡಬೇಕು ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕು ಅಷ್ಟೇ. ಒಟ್ಟಿನಲ್ಲಿ ಈ ರೀತಿ ಮಾಡಿ ಏನು ಹಿಂಗಿನ ಇಂಜುರಿ ಮಾಡ್ಕೊಂಬಾರ್ದು ಅಷ್ಟೇ, ಹೋಗಿ ಸೋಫಾಗೆ ರಪ್ ಅಂತ ಹೊಡೆದಿದ್ದಾರೆ. ಇದೀಗ ಎಲ್ಲ ಕಡೆ ಈ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಫಸ್ಟ್ರೇಷನ್ ಅಂದರೆ ಗೊತ್ತಲ್ಲ ಗುರು, ಏನೋ ಮಾಡೋಕ್ಕೋ ಏನೋ ಮಾಡಿ ಈ ಥರ ಮಾಡಿದ್ರು ಅಷ್ಟೇ. ಇದು ಗುರು ಇವತ್ತು.